ನಾವು ಇದರೊಳಗೆ ಅದು ಹೆಸರು ಘಟ್ಟದಲ್ಲೆಲ್ಲೋ ಒಂದು ಕಮ್ಯುನಿಕೇಷನ್ ಎಕ್ಸಸೈಸ್ಗೆ ಅಂತ ಹೋಗಿದ್ವಿ ಅಲ್ಲಿ ಆಸ್ ಪಾರ್ಟ್ ಆಫ್ ಅವರ್ ಟ್ರೈನಿಂಗ್. ಅಲ್ಲಿ ಮೆಸೇಜ್ ಬಂತು ಕೂಡಲೇ ವಾಪಸ್ ಬರಬೇಕು ಅಂತ. ಸೊ ಅಲ್ಲಿ ವಾಪಸ್ ಬಂದ ಇಟ್ ವಾಸ್ ಸಮ್ವೇರ್ ಸೆಪ್ಟೆಂಬರ್ 12th ಸೆಪ್ಟೆಂಬರ್ 12 ಏನೋ ಬಂದು ಇಲ್ಲ ಎಲ್ಲರೂ ತಯಾರಾಗಿ ನೀವು ನಿಮ್ಮ ನಿಮ್ಮ ಪೋಸ್ಟಿಂಗಿಗೆ ಹೋಗಬೇಕು ಅಂತ. ನಾನು ಬೆಂಗಳೂರಿನಲ್ಲಿದ್ದವನು, ಅರೇ ಹೋಗಿ ನಮ್ಮ ಮನೆಯವ್ರನ್ನ ಒಂದಿಷ್ಟು ನೋಡ್ಕೊಂಬರ್ತೇನೆ, ಇಲ್ಲ ನೀವು ಕ್ಯಾಂಟ್ ಗೋ ಎನಿವೇರ್, ಸ್ಟ್ರೇಟ್ ಮಾರ್ಚ್, ನಾಳೆ ಏರ್ಕ್ರಾಫ್ಟ್ ಬರುತ್ತೆ ಹತ್ತಬೇಕು ಅಂತ. ಆಮೇಲೆ ಮಾನ್ಯ ಸಹ ಏರ್ಕ್ರಾಫ್ಟ್ ಬರಲಿಲ್ಲ. 13ನೇ ತಾರೀಕು ಇನ್ನೇನು, ಆಮೇಲೆ 14 ಇನ್ನೇನಾಯಿತು. ಆವತ್ತು 14ನೇ ತಾರೀಕು ಮಧ್ಯಾಹ್ನನೇನು ಬೇಕಾದರೆ ನೀವು ಹೋಗಿ ಇದು ಅಂತ ನಿಮ್ಮ ಮನೆಯವ್ರನ್ನ ನೋಡ್ಕೊಂಬನ್ನಿ ಬೆಂಗಳೂರಿನಲ್ಲಿರೋರು ಅಂತ. ಸೊ ಒಂದು 3 ಅವರ್ಸ್ ಏನೋ ಟೈಮ್ ಕೊಟ್ಟರು, ಹೋಗಿ ಹಿಂಗಾಗಿದೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆಮೇಲೆ ಇಲ್ಲ 15ನೇ ತಾರೀಕು ರೆಗ್ಯುಲರಾಗಿ ಒಂದು ಇದನ್ನು ಮಾಡಿಬಿಡಿ ಪೆರೇಡು, ಅಲ್ಲಿ ನಿಮಗೆಲ್ಲ ಕಮಿಷನ್ ಮಾಡ್ತೀವಿ, ಆಮೇಲೆ ಹೋಗ್ರಿ ಅಂತ. ಐ ಥಿಂಕ್ 15ನೇ ತಾರೀಕೇ ಹೊರಟಿವಿ ಅಂತ ಕಾಣುತ್ತೆ ನಾವು. ಆವಾಗ ವಾರ್ ಮಧ್ಯೆ ಇತ್ತದು. ಸರಿ, ಸರ್. ಆಮೇಲೆ ಇದು ಬೇಡ, ಒಂದು ಸ್ಪೆಷಲ್ ಟ್ರೈನ್ ಇದೆ ಅದರೊಳಗೆ ಹೋಗ್ರಿ ಅಂತ ಅಂದ್ರೆ ಟ್ರೈನ್ ಹತ್ತಿದ್ವಿ. ನಾಗ್ಪುರ್ ಹೋಗೋವರೆಗೂ ಅವರು ನೀವು ಯಾರು ಏನು ಎತ್ತ ಅಂತ ಯಾರು ಕೇಳೋರು ದಿಕ್ಕಿಲ್ಲ. ಸರಿ, ನಾವೆಲ್ಲೆಲ್ಲ ಫುಟ್ಪಾತ್ನಲ್ಲಿ ಇಳಿಯೋದಂಥದ್ದು ಪ್ಲ್ಯಾಟ್ಫಾರ್ಮ್ನಲ್ಲಿ, ಅದೇನು ಪಕೋಡ ಸಿಕ್ತೋ ಬೋಂಡ ಸಿಕ್ತೋ ತಿನ್ನೋದು ಹಿಂಗೆ ಹೋಗ್ತಿದ್ದೆ. ಆ ನಾಗ್ಪುರ್ ಕ್ರಾಸ್ ಆದ ತಕ್ಷಣ ಅದೇನು ವಿಂಧ್ಯ ಕ್ರಾಸಿಂಗ್, ಏನೋ ನಮಗೆ ಅದ್ಭುತ ಕಂಡುಬಿಡ್ತು. ಪ್ರತಿಯೊಂದು ಸ್ಟೇಷನ್ನಲ್ಲೂ ನಮಗೇನು ಮಂಗಳಾರತಿ ಏನು, ಹಣೆ ಕುಂಕುಮ ಏನು, ಸ್ವೀಟ್ಸ್ ಏನು, ಅದು ನಾಪಸ್ಕೊಂಡ್ರೆ ಈಗ ನಿಜಾನೇನು ಅಂತ ಅಂದರೆ, ಈ ಸೌತ್ ಇಂಡಿಯಾ ಅಂತ ಏನಿದೆ ಇಲ್ಲಿ ವಾರಿನ ಕಾವಿಲ್ಲ. ಹೇಗೆ ಇದರೊಳಗೆ ಚಳವಳಿಯ ಕಾವು ಇಲ್ಲಿರಲಿಲ್ವೋ ಮೈಸೂರಿನಲ್ಲಿ, ಆ ರೀತಿ ಇಂಧ್ಯದವರೆಗೂ ಆ ಕಾವಿಲ್ಲ. ಅಲ್ಲಿಂದ ಮುಂದಕ್ಕೆ ಪ್ರತಿ ಸ್ಟೇಷನ್ನಲ್ಲೂ ನಮಗಾಗಲೇ ಭಾರತ ರತ್ನ ಸಿಕ್ಕಿಬಿಡ್ತೇನೆ ಅನ್ನೋ ತರಹದಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದರು. ಹೋಗಿ ಅಲ್ಲಿ ಎಲ್ಲ ಹೊಸ ಜಾಗ, ಏನೂ ಗೊತ್ತಿಲ್ಲ. ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳಿದೆ, ನಾವು ಇನ್ನೂ ಹಾ ಹೂ ಅನ್ನೋದ್ರೊಳಗೆ ಯಾರೋ ಬಂದರು ನಮ್ಮ ಟ್ರಂಕ್ ಎತ್ಕೊಂಡ್ರು ಇರ್ಬೋದು. ನೀನೇ ತಾಳಪ್ಪ ತಾಳು ತಾಳು, ನಮಗೆ ಭಾಷೆ ಕೂಡ ಅಷ್ಟೊಂದು ಚೆನ್ನಾಗಿ ಪರಿಚಯ ಇಲ್ವಲ್ಲ, ನನಗೊಂದಿಷ್ಟು ಹಿಂದಿ ಹಿಂದಿ ಬರ್ತಿತ್ತು. ಅಲ್ಲಿ ಹೋದ್ರೆ ಹೇಳ್ಕೊಂಡು ನಮ್ಮದು ಇದರೊಳಗೆ ಟನಕಾಜಾನ ಅದು ಯಾವುದೋ ಒಂದು ಬರ್ಕೊಟ್ಟಿದ್ರು, ಗೋಪಿನಾಥ್ ಬಜಾರ್ ಡೆಲ್ಲಿ ಕಂಟೋನ್ಮೆಂಟ್ ಸೀ ಯಾರೋ ಸರ್ದಾರ್ಜಿ ಕರ್ಕೊಂಬಂದ ಬಿಟ್ಟ ಅಲ್ಲಿ ಇದು ಮಾಡ. ದುಡ್ಡು ಕೂಡ ಬೇಕಾಗಿರಲಿಲ್ಲ ಅವ್ರಿಗೆ, ಅದು ಅದು ಅದೇ ರಾಷ್ಟ್ರ ಪ್ರಜ್ಞೆ ಅನ್ನೋದು ಅದು ಜಾಗೃತವಾಗಿ ಬಿಟ್ಟರು. ಅಲ್ಲಿಂದ ಸೀದಾ ನಾವು ಊಟ ತಿಂಡಿ ಸ್ನಾನ ಅಂತ ಏನೂ ಕೇಳಲಿಲ್ಲ, ಸೀದಾ ಆಫೀಸ್ ಹೋದ್ವಿ. ಪಾಲಂನಲ್ಲಿ ಆಫೀಸ್, ಪಾಲಂ ಏರ್ಪೋರ್ಟ್ ಪಕ್ಕದಲ್ಲಿ. ಅಲ್ಲಿ ಆದರೆ ಅದು ಯು ಆರ್ ಅಸೈನ್ಡ್ ಸಾಬ್ ಇಲ್ಲಿ ಬಾರಪ್ಪ ನೀನು ಇಲ್ಲಿರೋ ಈ ಆಪರೇಷನ್ಸ್ ರೂಮ್ನ ನೋಡ್ಕೊಂಡು. ಅಲ್ಲೊಂದು ಇಂಟ್ರೆಸ್ಟಿಂಗ್ ಇವೆಂಟ್ ಅಂತಂದರೆ ಅಲ್ಲಿ ಅವರ ಸ್ಕ್ವಾಡ್ರನ್ ಲೀಡರ್ ತ್ರಿಪಾಠಿ ಅಂತ ಈ ವಾಸ್ ಇನ್ ಚಾರ್ಜ್ ಆಫ್ ದಟ್ ಆಪರೇಷನ್ಸ್ ರೂಮ್. ಓಕೆ, ನಾವು ಒಂಥರ ಜೋಶ್ನಲ್ಲಿದ್ವಲ್ಲ, ಸೀದಾ ಕೆಲಸ ಅವ್ರೇನು ಹೇಳಿದ್ರು ಅದು ಏನು ಮಾಡ. ಆಮೇಲೆ ಊಟ ಮಾಡಿದಿರಾ ಅಂದ, ಇಲ್ಲ ಇನ್ನೂ ಊಟ ಮಾಡೋಣ, ಮಂಗಗಳ ಹೋಗಿ ಫಸ್ಟ್ ಊಟ ಮಾಡ್ಕೊಂಡು. ಸರಿ, ಆಮೇಲೆ ಊಟ ಮಾಡ್ಕೊಂಡು ರಾತ್ರಿ ನಿದ್ದೆ ಮಾಡ್ತೀನಿ, ನಿದ್ದೆ ಬರಲ್ವ ಅಂತ. ಇಲ್ಲ ಇವತ್ತು ನಾವು ಬೆಳಗ್ಗೆ ತನಕ ಇಲ್ಲೇ ಇರ್ತೀನಿ ಕರೆದು. ಈ ವಾರ ಎಷ್ಟು ದಿವಸ ನಡೆಯುತ್ತೆ ಗೊತ್ತಾ ನಿನಗೆ? ಈಗಾಗಲೇ 8 ದಿವಸ ಆಯಿತು, 10 ದಿವಸ ಆಯಿತು. ಇನ್ನೆಷ್ಟು ದಿವಸ ನಡೀತೆ ನಿನಗೆ ಗೊತ್ತಾ? ಇಲ್ಲ ಗೊತ್ತಿಲ್ಲ. ಮತ್ತು ಇನ್ನು 3 ವಾರ ನಡಿಬೋದು, 4 ವಾರ ನಡಿಬೋದು, 4 ವರ್ಷ ನಡಿಬೋದು, ಹಿಂಗೆ ಇರ್ತೀಯ ಹೊಟ್ಟೆಗಿಲ್ಲದೆ ನಿದ್ದೆ ಇಲ್ಲದೆ. ವಾರ ಪಾಡಿಗೆ ವಾರು, ರೊಟೀನ್ ಪಾಡಿಗೆ ರೊಟೀನು. ಇದನ್ನೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದರೆ ಚೆನ್ನಾಗಿ ಕೆಲಸ ಮಾಡು, ಚೆನ್ನಾಗಿ ಊಟ ಮಾಡಿದರೆ ಚೆನ್ನಾಗಿ ಕೆಲಸ ಮಾಡು. ಸೊ ಇವ್ಯಾವುದನ್ನು ಕಡಿಮೆ ಮಾಡಬೇಡಿ. ಸೊ ಒಂದು ಫಸ್ಟ್ ಇದು ಲೆಸನ್. ಸರಿ,
ಆಮೇಲೆ ನಡೀತು ಒಂದು ಸ್ವಲ್ಪ ದಿವಸ. ಆಮೇಲೆ ವಾರ್ ಎಂಡೆಡ್. ಆಮೇಲೆ ನಮ್ಮ ನಾರ್ಮಲ್ ರೊಟೀನ್ ಆ್ಯಕ್ಟಿವಿಟಿ ಶುರುವಾಯಿತು. ಅಲ್ಲಿ ನನ್ನ ಆಫೀಸು ಪಾಲಂನಲ್ಲಿ, ಅದರ ಪಕ್ಕದೊಳಗೆ, ಅದು ಪಾರ್ಟ್ ಆಫ್ ಪಾಲಂ ಏರ್ಪೋರ್ಟ್ ಆವಾಗ, ಸಣ್ಣ ಏರ್ಪೋರ್ಟ್ ಆವಾಗ, ಇವಾಗ ನಂಗಲ್ಲ. ನಮಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಸ್ವಲ್ಪ ಏರ್ಪೋರ್ಟ್ನಲ್ಲಿ ಹೋಗಿ, ಏರ್ಪೋರ್ಟ್ ಲೌಂಜ್ನಲ್ಲಿರೋದು, ಆಮೇಲೆ ಆ ಎ ಟಿ ಸಿ ಟವರ್ಗೆ ಹೋಗಿ ಕೂತ್ಕೊಳ್ಳೋದು, ಅವಾಗ ಒಂದು ಸ್ವಲ್ಪ ಅಭ್ಯಾಸ. ಸರಿ, ಅಲ್ಲಿಂದ ಏರ್ಕ್ರಾಫ್ಟ್ ಟೇಕ್ ಆಫ್ ಮಾಡ್ತಾರೆ, ಬರುತ್ತೆ ಅಂದ್ರೆ ಅದನ್ನು ನೋಡೋದು ಇಲ್ಲಿ. ಆಮೇಲೆ ಸಣ್ಣ ಪುಟ್ಟ ಕೆಲಸಗಳು ಇರ್ತಿತ್ತು ಅಲ್ಲಿ. ಇಲ್ಲಿ ಬಂದರೆ ಬಹಳಷ್ಟು VVIP ಗಳು VIP ಗಳನ್ನು ನೋಡ್ತಿದ್ವಿ ಅಲ್ಲಿ. ಯಾರೋ ಇವರು ಬಂದರು ಅಂತಂದ್ರೆ ಅಲ್ಲಿ ಒಂದು ನನಗೆ ಚೆನ್ನಾಗಿ ಜ್ಞಾಪಕ ಇರೋದು ಅಂತಲೇ ಕೃಷ್ಣಮೇನನ್, ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಅವ ಡಿಫೆನ್ಸ್ ಮಿನಿಸ್ಟರ್ ಆಗಿಲ್ಲ, ಅದು 62ನಲ್ಲಿ ಆಗಲೇ ಎಗರೋಗ್ಬಿಟ್ಟಿದ್ನಲ್ಲ. 62ನಲ್ಲಿ ಅವನ್ನ ಪೇಪರ್ನಲ್ಲಿ ಓದಿ ಇದನ್ನು ಮಾಡಿ. ಆ್ಯಂಡ್ ವಿ ಕೆ ಕೃಷ್ಣಮೇನನ್ ಐ ಹ್ಯಾವ್ ಹರ್ಡ್ ಹಿಮ್ ಈ ನಮ್ಮ ಕಾಲೇಜ್ ಡೇಸ್ನಲ್ಲಿ ಶೇಷಾದ್ರಿಪುರದಲ್ಲಿ ಆ ರಾಮನವಮಿ ಮಾಡ್ತಾರಲ್ಲ, ಅದ್ರ ಎದುರುಗಡೆ ಗ್ರೌಂಡ್ಸ್ ಇದೆ ಅಲ್ಲಿ, ಪೊಲಿಟಿಕಲ್ ಸ್ಪೀಚಸ್ಗೆಲ್ಲ ಭಾಳ ಫೇಮಸ್ ಅದು. ಐ ಹರ್ಡ್ ವಾಜಪೇಯಿ, ಇವನು ಯಾರು, ಕೃಷ್ಣಮೇನನ್. ಓಕೆ, ಸೆಂಟ್ರಲ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ನನ್ನ ಹೈಸ್ಕೂಲ್ ಡೇಸ್ನಲ್ಲಿ ನೆಹರೂನ ಭಾಷಣ ಕೇಳಿದ್ದೀನಿ. ಇಲ್ಲಿ ಲಾ ಕಾಲೇಜ್ನಲ್ಲೋ ಅಥವಾ ಸುಭಾಷ್ ನಗರ್ನಲ್ಲೋ ರಾಜಾಜಿ ಭಾಷಣ ಕೇಳಿದ್ದೀನಿ. ಓಕೆ, ಸೊ ಆ ಗತ್ತು ಆ ಇದು ಇದ್ದಂಥ ಮನುಷ್ಯ ಕೃಷ್ಣಮೇನನ್ನು 65-66ನಲ್ಲಿ ಇಲ್ಲಿ ಏಕಾಂಗಿ ಒಂದು ಯಾವುದೋ ಒಂದು ಮೊಮ್ಮಗನ್ನು ಏನೋ ಎತ್ಕೊಂಡು ಹೊರಗಡೆ ಈಸ್ ವೇಟಿಂಗ್ ಫಾರ್ ಅ ಪ್ರೈವೇಟ್ ಟ್ಯಾಕ್ಸಿ. ಅಂದರೆ ಪವರ್ ಅನ್ನೋದು ಹೆಂಗಿರುತ್ತೆ ಅಂತ, ಇರೋವರೆಗೂ ಹೇಗಿರುತ್ತೆ, ಇಲ್ಲದೆ ಇರಬೇಕಾದ್ರೆ ಹೇಗಿರುತ್ತೆ ಅಂತ ಈ ಥರ ಅಲ್ಲಿ ನೋಡ್ತಿದ್ವಿ. ಆಮೇಲೆ ಶಾಸ್ತ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋದಾದ್ಮೇಲೆ ಅವರ ಇದೆಲ್ಲ ಬಂತಲ್ಲ, ಆ ಸಮಯದಲ್ಲೂ ಅಲ್ಲೇ ನೋಡಿದ ಜ್ಞಾಪಕ ನನಗೆ ಅವರ ಇದನ್ನು. ಹೀಗಾಗಿ ಬಹಳಷ್ಟು ಜನ VIP ಗಳನ್ನು ಮೂಮೆಂಟ್ನ ನೋಡ್ತಾ ಇದ್ವಿ. ಸೊ ಅಲ್ಲಿ ಮುಗಿಯಿತು 3 ವರ್ಷ. ಅಲ್ಲಿಂದ ಆ ಟೈಮ್ನಲ್ಲಿ ಬೇರೆ ಬೇರೆ ಜಾಗಕ್ಕೆ ಹೋಗ್ತಿದ್ವಿ, ಅಂಬಾಲ, ಆದಂಪುರ್ ಈ ಜಾಗಗಳಿಗೆ. ಅಲ್ಲಿಂದ ಕಾನ್ಪುರ್ಗೆ ಬಂದೆ. ನಾನು ಅವಾಗಿನ್ನು 3 ವರ್ಷ ಸರ್ವೀಸು, ನನಗೆ ಇಂಡಿಪೆಂಡೆಂಟ್ ಕಮಾಂಡರಾಗಿ ಒಂದು ಯೂನಿಟ್ ಕೊಟ್ಟರು, ಒಂದು 25 ಜನದ ಯೂನಿಟ್. ಸೊ ನೋಡ ಆಫೀಸರ್ ಕಮಾಂಡಿಂಗ್ ಅಂತ. ಅದೊಂದು 2.5 ವರ್ಷ ನಡೀತು. ಆ ಸಮಯದಲ್ಲಿ ಲಕ್ನೋ, ಆಗ್ರಾ ಇಲ್ಲೆಲ್ಲ ಒಂದಿಷ್ಟು ಭೇಟಿ ಮಾಡ್ತಾಯಿದ್ವಿ, ಡೆಲ್ಲಿ. ಅಲ್ಲಿಂದ ಮತ್ತೆ ಅಂಡಮಾನ್ ನಿಕೋಬಾರ್ ಅಂದರೆ ನಿಕೋಬಾರ್ ಗ್ರೂಪ್ ಇದಕ್ಕೆ, ಅಲ್ಲಿಗೆ ಅಲ್ಲೊಂದು ಅಲ್ಲಿಗೆ ಹೋಗೋದ್ರೊಳಗೆ ಅಲ್ಲಿಗೆ ಇರಬೇಕಾದ್ರೆ 71 ವಾರ್. ಸೊ ಆ 71 ವಾರ್ನಲ್ಲಿ ನಮಗೂ ಪೋರ್ಟ್ ಬ್ಲೇರ್ನಲ್ಲಿ ನೇವಿ ಇತ್ತು, ನಮ್ಮದು ಒಂದು ಆಲ್ಟರ್ನೇಟ್ ಏರ್ಫೀಲ್ಡ್ ಅವ್ರಿಗೆ. ಸೊ ವಿಕ್ರಾಂತ್ ಅಲ್ಲಿ ಆಪರೇಟ್ ಆಗ್ತಾಯಿತ್ತು. ಹಿಂಗೆ ಹಾಗಾಗಿ ಅವರ ಸಂಪರ್ಕ ಒಂದಿಷ್ಟು. ಅದು ಫೀಲ್ಡ್ ಏರಿಯಾ, ನಾವು ಅಲ್ಲಿ ಲೋಕಲ್ ಜನರನ್ನು ನಮ್ಮ ಜೊತೆ ಇಟ್ಕೋಬೇಕಾಗಿತ್ತು. ಅದು ಒಂದು ರೀತಿ ಅದು ಟ್ರೈಬಲ್ ಏರಿಯಾ, ಅದು ಭಾಳ ಸೆನ್ಸಿಟಿವ್ ಏರಿಯಾ. ಆ ಇಡೀ ಐಲ್ಯಾಂಡ್ ಇಟ್ಸ್ ಎ ಕಂಗ್ಲಾಮರೇಟ್ ಆಫ್ ವಿಲೇಜಸ್, ಸಣ್ಣ ವಿಲೇಜ್. ಅಲ್ಲಿಗೆಲ್ಲ ಒಬ್ಬ ವಿಲೇಜ್ ಕ್ಯಾಪ್ಟನ್ ಅಂತ ಇರೋದು, ಅವ್ರ ಸಹವಾಸನೆಲ್ಲ ಚೆನ್ನಾಗಿ ಇಟ್ಕೊಂಡಿರ್ಬೇಕಾಗಿತ್ತು ನಾವು. ಯಾಕೆಂದರೆ ಪಾಪ ಅವರು ದೇ ಹ್ಯಾವ್ ಡೊನೇಟೆಡ್ ದೇರ್ ಲ್ಯಾಂಡ್ಸ್ ಟು ಅಸ್. ಕರೆಕ್ಟ್, ಮಾರು ಕೂಡ ಮಾರಲ್ಲ, ದೇ ಹ್ಯಾವ್ ಗಿವನ್. ಸೊ ಆ ಟ್ರೈಬಲ್ ಸಂಪರ್ಕಗಳು. ಅಲ್ಲಿಂದ ಮತ್ತು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ಒಂದು ಸ್ವಲ್ಪ ದಿವಸ ಯಾವುದೊಂದು ಜೂನಿಯರ್ ಕಮಾಂಡರ್ಸ್ ಕೋರ್ಸ್ ಅಂತ ಕೊಯಂಬತ್ತೂರಿಗೆ ಹೋದೆ. ಅಲ್ಲಿಂದ ವಾಪಸ್ ಬಂದೆ. ಇಲ್ಲಿಂದ ಚಂಡೀಗರ್ಗೆ ಹೋದೆ, ಚಂಡೀಗರಿಂದ ಬಠಿಂಡಾಗೆ ಹೋದೆ. ಬಠಿಂಡಾದಲ್ಲಿ ಒಂದು
ಹೊಸ ಏರ್ಫೀಲ್ಡ್ ಓಪನ್ ಮಾಡಬೇಕಾಗಿತ್ತು. ಆವಾಗ ಏರ್ ಮಾರ್ಷಲ್ ಒ ಪಿ ಮೆಹ್ರಾ ಅವರು ಚೀಫ್ ಆಫ್ ಏರ್ ಸ್ಟಾಫ್. ಅಲ್ಲ ಇಂಟ್ರೆಸ್ಟಿಂಗ್ ಇದೆ ಇದು. ಆ ಏರ್ಫೀಲ್ಡ್ ಓಪನ್ ಮಾಡೋದಕ್ಕೆ ನಮಗೆ ಸಾಕಷ್ಟು ನ್ಯಾವಿಗೇಷನಲ್ಲ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕೆ ಅದಕ್ಕೆಲ್ಲ ಒಂದಿಷ್ಟು ಬೇರೆ 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 ಸ್ಪೆಷಲಿಸ್ಟ್ ವೆಹಿಕಲ್ಸ್ ಇರುತ್ತೆ, ಒಂದು 7-8. ಅವನ್ನೆಲ್ಲ ಡೆಲ್ಲಿಯಿಂದ ಬಟಿಂಡಾಗಿ ತೊಗೊಂಡೋಗಬೇಕಾಗಿತ್ತು. ಅದೊಂದು ಕಾನ್ವಾಯ್. ಸೊ ಅದೊಂದಿಷ್ಟು ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆ ಬಟಿಂಡಾದಲ್ಲೂ ನಾನು ಏನು ಒಂದು ಸರಿ ಇದಕ್ಕೆ ಚಂದೀಗರ್ ಒಂದು ಇದು ಬಂತು. ನಾನು ಇನ್ನೂ ಯೂನಿಫಾರ್ಮ್ನಲ್ಲಿದ್ದೆ. ಏ ಬಾರಪ್ಪ ಸ್ವಲ್ಪ ನಿನಗೆ ಅರ್ಜೆಂಟಾಗಿ ಕರಿತಾ ಇದ್ದಾರೆ. ಸೊ ಅಲ್ಲಿ ಟಾರ್ಮ್ಯಾಕ್ ಹತ್ರ ಹೋದೆ. ಹೋದ್ರೆ ಅಲ್ಲೊಂದು ಇದಿತ್ತು ಹೆಲಿಕಾಪ್ಟರು. ಹಿಂಗೆ ಕೂತ್ಕೊ ಅಂದ್ರೆ ಏನು ಎಲ್ಲಿ ಎಲ್ಲಿ ಏನು ಕೂತ್ಕೊಂಡು ಎಲ್ಲಿ ಹೋಗ್ಬೇಕು? ಏ ಸ್ವಲ್ಪ ಬಟ್ಟೆನ ನೋಡ್ಕೊಂಬರ ಬಾಯ್ ಅಂತ. ನಾನು ಒಂದು ನಿಮಿಷ ತಡೀರಿ, ಟೂತ್ ಬ್ರಷ್ಷು ಟೂತ್ ಪೇಸ್ಟು ಒಂದು ಇದು ಒಂದು ಚೇಂಜ್ ಒಂದು ತೊಗೊಂಬರ್ತೀನಿ. ಯಾಕೆಂದ್ರೆ ನನಗೆ ಗೊತ್ತು ಈ ಥರ ಏರ್ಪೋಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದರೆ ವಾಪಸ್ ಯಾವಾಗ ಬರ್ತೀವಿ ಗೊತ್ತಿರಲ್ಲ. ಗೊತ್ತಿರಲ್ಲ ಕರೆಕ್ಟ್. ಒಂದು ಸಣ್ಣದೊಂದು ಸೂಟ್ ಕೇಸ್ ತೊಗೊಂಡು ಹತ್ತದೆ ಅಲ್ಲಿ ತೊಗೊಂಡೋಗಿ ಇಳಿಸಿದ್ರು. ಅವ್ರ ಪಾಡಿಗೆ ಅವ್ರು ಹೋದರು. ಈ ಕಾಂಗಿಯಲ್ಲಿ ಅಕ್ಕಪಕ್ಕ ನೋಡ್ತೀನಿ ಏನೂ ಕಾಣಲ್ಲ. ಅಲ್ಲಿ ದೊಡ್ಡದೊಂದು ಏರ್ಫೀಲ್ಡು. ಬ್ಲಾಸ್ಟ್ ಪೆನ್ಸ್ ಅಂದರೆ ಏರ್ಕ್ರಾಫ್ಟ್ನ ಅಂಡರ್ಗ್ರೌಂಡ್ ಇಡ್ತಾರಲ್ಲ ಅಲ್ಲಿ, ಅದು ಬಿಟ್ಟು ಬೇರೆ ಏನೂ ಕಾಣಿಸ್ತಿಲ್ಲ. ಆಮೇಲೆ ಈಗಿನ ಕಾಲದಲ್ಲಿ ಫೋನ್ ಹೋಗೇನು ಇರಲಿಲ್ಲಲ್ಲ. ಹಿಂಗೆ ಹುಡುಕೊಂಡು ಹೋದಲ್ಲ ಏನೋ ಟೆಂಟ್ ಕಾಣಿಸ್ತು. ಏನೇನು ನೋಡಿದ್ರೆ MES ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ನವರು ಅದನ್ನೆಲ್ಲ ಏರ್ಪೋರ್ಟ್ ಮಾಡ್ತಿದ್ದವು. ಅವ್ರದ್ದೊಂದು ಸಣ್ಣ ಮೆಸ್ ಇತ್ತಲ್ಲಿ. ಸೊ ಬನ್ನಿ ಕರ್ಕೊಂಡೋಗಿ ಕೂಡಿಸಿದ್ರು. ನೀವು ಯಾರು ಏನು ಎತ್ತ ಯೂನಿಫಾರ್ಮ್ನಲ್ಲಿ ಇದ್ನಲ್ಲ ಹೇಳಿದರು. ಅವ್ರೊಂದು ಜಾಗ ಕೊಟ್ಟರು, ಇಲ್ಲಿರ್ರಿ ಇಲ್ಲಿ ಊಟ ಮಾಡಿ ಅಂತ. ಅಲ್ಲಿ ನಾನು ಇದ್ದಿದ್ದು ಒಂದು 6 ತಿಂಗಳು ಏನೋ ಅಷ್ಟೇ. ಬಟ್ ಅದೊಂದು ಭಾಳ ವಿಚಿತ್ರವಾದ ಎಕ್ಸ್ಪೀರಿಯನ್ಸು. ನಾವು ಏನು ಇದರಿಂದ ಸಿಟಿಯಿಂದ ಒಂದು 30 ಕಿಲೋಮೀಟ್ರ್ ಏನೋ ಹೊರಗಡೆ, ಇನ್ನೂ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಯಾವುದು ಇಲ್ಲ. ಟೆಂಟ್ ನೋಡಿ ಆರ್ಮಿನವ್ರು ಎಲ್ಲೋದ್ರೂ ಭಾಳ ಬೇಗ ಇದಾಗ್ಬಿಡ್ತಾರೆ ಅಂಥದ್ದು, ಹೊಂದ್ಕೊಂಬಿಡ್ತಾರೆ. ಆ್ಯಕ್ಚುಲಿ ನಾನು ಫಸ್ಟ್ ಕಮ್ಯುನಿಕೇಷನ್ ನನಗೆ ಅಂತ ಸಿಕ್ಕಿದ್ದು ಅಂದರೆ, ಆ 30 ಕಿಲೋಮೀಟರು ಈ ಟೆಂಪ್ರರಿ ವೈರ್ ಇರುತ್ತಲ್ಲ ಈ ಥರ ಡೊನೇಟ್ ವೈರ್ ಅಂತೀವಿ ನಾವು, PNT ಡಿಪಾರ್ಟ್ಮೆಂಟ್ನವರು ಅಲ್ಲಿಂದ ಇಲ್ಲಿಗೆ ನನಗೋಸ್ಕರ ಒಂದು ಲೈನ್ ಹೇಳಿದು, ಒಂದು ಟೆಲಿಫೋನ್ ಕೊಟ್ಟರು. ಸೊ ದಟ್ ನಾನು ಆ ಟೆಲಿಫೋನ್ ಎಕ್ಸ್ಚೇಂಜ್ ಕಾಂಟ್ಯಾಕ್ಟ್ ತೊಗೊಂಡು ಅಲ್ಲಿಂದ ಡೆಲ್ಲಿನೋ ಚಂಡೀಗರೋ ಅನ್ನು ಮಾತಾಡ್ಬೋದು ಅಂತ. ಆಮೇಲೆ ನನ್ನ ಆಫೀಸು ಈ ಬ್ಲಾಸ್ಟ್ ಪೆನ್ ಅಂತ ಹೇಳಿದ್ನಲ್ಲ ಅದೇನಿದೆ ಅಲ್ಲೇನೆ ಆಫೀಸು. ಸೊ ಅಲ್ಲಿ ಆ ಏರ್ಫೀಲ್ಡ್ ಇನಾಗರೇಷನ್ ಆಗಬೇಕು ಅಂತಂದ್ರೆ ಏನು, ಒಂದು 4 ಏರ್ಕ್ರಾಫ್ಟು ಬೇರೆ ಕಡೆಯಿಂದ ಎಲ್ಲ ಬಂದು ಅದರ ಮೇಲೆ ಹೋಗಿ ಅಲ್ಲಿ ಬಂದು ಅವರು ಲ್ಯಾಂಡ್ ಆಗಬೇಕು. ಅವು ಎಲ್ಲ ಸುಸೂತ್ರವಾಗಾಯಿತು, ತೊಂದರೆ ಇಲ್ಲ. ಇವನ್ ಹ್ಯಾಂಡಲ್ ಮಾಡೋದು ಭಾಳ ಸುಲಭ ನಮಗೆ, ವಿ ಆರ್ ಕ್ವೈಟ್ ಕ್ವಾಲಿಫೈಡ್. ಬಟ್ ಅದರ ಅಟ್ಯಾಚ್ಮೆಂಟ್ ಇದೆಯಲ್ಲ, ಆ ಇನಾಗ್ರೇಷನ್ಗೋಸ್ಕರ ಒಂದು ಪಾರ್ಟಿ ಆಗಬೇಕು. ಆ ಪಾರ್ಟಿನಲ್ಲಿ ಸಿವಿಲಿಯನ್ ಡಿಗ್ನಿಟರೀಸ್ ಬರಬೇಕು, ನಮ್ಮ ಏರ್ಫೋರ್ಸ್ ಡಿಗ್ನಿಟರಿ ಬರಬೇಕು. ಸೊ ಆ ಏರ್ಫೋರ್ಸ್ ಡಿಗ್ನಿಟರಿ ಅದಕ್ಕೆ ಏನು ಮೆನು ಆಗಬೇಕು ಅಂತ ಹೇಳಿ ಡೆಲ್ಲಿಯಿಂದ ಬರುತ್ತೆ. ನಾನು ಇಷ್ಟ ಬಂದಂಗೆ ಇಲ್ಲಿ ಮಜ್ಜಿಗೆಯನ್ನು ಹುಳಿಯನ್ನ ಮಾಡೋಕ್ಕಾಗಲ್ಲ, ಅದರೊಳಗೆ ಒಂದು ಸ್ಪೆಷಲ್ ಐಟಮ್ ಯಾಕೆಂದ್ರೆ ನಮ್ಮ ಚೀಫ್ ಆಫ್ ಸ್ಟಾಫ್ ಭಾಳ ಇದು ಪ್ರಿಯವಾದದ್ದು ಅಂತ ಹೇಳಿ ಕಲಾಕಂದ್ ಆಗಬೇಕು. ಬಟಿಂಡಾ ಇಸ್ ನೋನ್ ಫಾರ್ ಕಲಾಕಂದ್. ಸರಿ 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 ಸರಿ, ಅದನ್ನು ಹುಡುಕೊಂಡು ಹೋಗಿ ಅದರೊಳಗೆ ಬೆಸ್ಟ್ ಕಲಾಕಂದ್ ಯಾವುದು. ಸೊ ಇವೆಲ್ಲ ಸ್ವಲ್ಪ ನಮಗೆ ಹೊಸದು ಆಯಿತು. ಅದು ಆಯಿತು, ಓಕೆ, ಎಲ್ಲ ಚೆನ್ನಾಗಿ ಸುಸೂತ್ರವಾಗಾಯಿತು ನಮ್ಮ ಇದು. ಮೇಜರ್ ಎಕ್ಸ್ಪೀರಿಯನ್ಸ್ ಇವತ್ತು ಕೂಡ ನಮ್ಮನ್ನು ಕೈ ಹಿಡಿದಿದೆ. ಇವತ್ತು ಯಾವುದೋ ಒಂದು ಪಾರ್ಟಿ ಅರೇಂಜ್ ಮಾಡಬೇಕು ಅಂತಂದರೆ ಸುಮ್ಮನೆ ಬೇಕಾಬಿಟ್ಟಿ ಆಗಲ್ಲ, ಅದಕ್ಕೆ ಯಾವುದೋ ಒಂದು ರೂಪ ಕೊಡಬೇಕಾಗತ್ತೆ ನಾವು. ಹಿಂಗೆ ಒಂದೊಂದು ಕಲ್ತಿದ್ದೆ. ಆಮೇಲೆ ನಾವು ಇವಾಗ
ನಾವು ಎಲ್ಲಿ ಏರ್ಫೋರ್ಸ್ ಇದು ಹೋದ್ರೆ ನಾನು ಇದ್ದಿದ್ದು ಎಲ್ಲ ಆಫೀಸರ್ಸ್ ಮೆಸ್ನಲ್ಲಿ, ಆ ಆಫೀಸರ್ಸ್ ಮೆಸ್ನ ನಾವೇ ನಡೆಸೋದು. ಓಕೆ, ಅದು ಯಾರಿಗೋ ಕಾಂಟ್ರ್ಯಾಕ್ಟ್ ಕೊಡೋದಿಲ್ಲ. ಓಕೆ, ನಮ್ಮದೇ ಕುಕ್ಸು, ನಮ್ಮದೇ ವೆಯ್ಟರ್ಸು, ನಮ್ಮದೇ ಬಾರ್ಮೆನ್ನು, ನಾವೇ ಅದನ್ನು ಹ್ಯಾಂಡಲ್ ಮಾಡೋದು. ಅಲ್ಲಿಯ ಫೈನಾನ್ಸಸ್ ಕೂಡ ನಾವೇ ಹ್ಯಾಂಡಲ್ ಮಾಡ್ತೀವಿ. ಹಾಗಾಗಿ ಬಹಳ ಕಡೆ ನಾನು ಇದು ಖಜಾಂಚಿಯಾಗಿ ಕೆಲಸ ಮಾಡಿದ್ದೀನಿ ನಾನು. ಓಕೆ, ದೇ ಆರ್ ನೋನ್ ಆ್ಯಸ್ ಸೆಕೆಂಡರಿ ಡ್ಯೂಟೀಸ್. ಬಹಳ ಆ ಟೈಮ್ನಲ್ಲಿ ನಾವೆಲ್ಲ ಹೇಟ್ ಮಾಡ್ತಾ ಇದ್ದಂಥ ಡ್ಯೂಟಿಗಳು ಏನು ಸುಡ್ಗಾಡ. ಹೋದ ತಕ್ಷಣ ಯಾವುದೋ ಫುಡ್ ಮೆಂಬರ್ ಅಂತಾರೆ, ಫೈನಾನ್ಸ್ ಮೆಂಬರ್ ಅಂತಾರೆ, ಯಾಕೆ ನಮಗೇನು ಬೇರೆ ಕೆಲಸ ಇಲ್ವೋ ಅದು ಇದು ಅಂತ. ಬಟ್ ಇವತ್ತಿನ ದಿವಸ ಗೊತ್ತಾಗ್ತಾ ಇದ್ದಾನೆ ಅದರ ಇದೇನು ಅಂತ. ಆಮೇಲೆ ನೀವು ಯಾವುದೋ ಒಂದು ಯೂನಿಟ್ನ ಕಮಾಂಡರ್ ಆಗಿರ್ತೀರಲ್ಲ, ಆವಾಗ ಇವುಗಳೆಲ್ಲದರ ಬಗ್ಗೆನೂ, ಎಲ್ಲ ಚಟುವಟಿಕೆಗಳ ಬಗ್ಗೆಗೂ ನಿಮ್ಮದು ಒಂದು ಕಣ್ಣಿರಬೇಕಾಗುತ್ತೆ. ಹಾಗಾಗಿ ಇವತ್ತು ಕೂಡ ಫೈನಾನ್ಷಿಯಲ್ ವಿಷಯದಲ್ಲಿ ಹೇಗಿರಬೇಕು ಏನು ಅನ್ನೋದು ಭಾಳ ಚೆನ್ನಾಗಿ ಗೊತ್ತು ನನಗೆ. ಹಾಗೇನೋ ಒಂದು ಎಲ್ಲರಿಗೂ ಸಲ್ಲುವ ಊಟ ಹೇಗೆ ಮಾಡಿಸ್ಬೇಕು ಅನ್ನೋದು ನನಗೆ ಗೊತ್ತು. ಹೇಗೆನಲ್ಲಿ ಪಂಜಾಬಿನೂ ಇದ್ದಾನೆ, ಮದ್ರಾಸಿನೂ ಇದ್ದಾನೆ, ಕನ್ನಡದವನು ಇದ್ದಾನೆ, ಎಲ್ಲರಿಗೂ ಆಗಬೇಕು, ಎಲ್ಲರಿಗೂ ಸಲ್ಲುವಂತಹ ಊಟ ಆಗಬೇಕು. ಅದು ಪ್ರತಿದಿನದ ಇದು, ಅದಕ್ಕೆಲ್ಲ ನಮ್ಮ ಇವ್ರು ಇರ್ತಾರೆ, ಕುಕ್ಸ್ ವೇಟರ್ಸ್ ಇವರು. ಬಟ್ ಅವರಿಗೆ ಡೈರೆಕ್ಷನ್ ಕೊಡಬೇಕು ಸರಿಯಾಗಿ. ನಾನು ಇಲ್ಲಿ ಬೆಂಗಳೂರಿನಲ್ಲಿರಬೇಕಾದ್ರೆ ನಾನು ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅಂದರೆ ಭಾಳ ಬ್ಲ್ಯಾಂಡ್ ಡಯಟ್ ಆಗಿರೋದು, ಪ್ರತಿ ದಿವಸ ಅದೇ ಸೇಮ್ ಆಲೂಗಡ್ಡೆ, ಸೇಮ್ ಇದು ಅಂತ. ನಾನು ಹೇಳಿದೆ ನೀವು ಹೊಸ ಐಟಮ್ಸ್ ಯಾಕೆ ಶುರು ಮಾಡೋದು ಸರ್, ಅದು ಎಲ್ರಿಗೂ ಒಪ್ಪಲ್ಲ ಅಂತ. ನೋಡೋಣ, ಟ್ರೈ ಮಾಡೋಣ, ಒಪ್ಪಿಗೆ ಆದರೆ ಕಂಟಿನ್ಯೂ ಮಾಡೋದು, ಇಲ್ಲ ನಿಲ್ಲಿಸೋದು. ಅಷ್ಟೇ, ಒಂದು ದಿವಸ ಬಯಸ್ಕೊತೀನಿ. ಅದಕ್ಕೇನು ಐ ಇಂಟ್ರೊಡ್ಯೂಸ್ ಕೋಸಂಬರಿ ಇಲ್ಲಿ, ಅವ್ರು ಎಂದು ಕೇಳಿರಲಿಲ್ಲ ಏನಿದೆ ಮಣ್ಣು, ಇದೇನಿದೆ ಹಿಂಗಿದೆ ಅಂತ. ತಿಂದು ನೋಡೋ ಅಂದೆ. ನಾ ಮುಂಚೆನೇ ಹೇಳಿದ್ದೆ ಸ್ವಲ್ಪ ಹುಷಾರಾಗಿ ಮಾಡಿರಿ, ಬೇಳೆ ಹೆಚ್ಚಿಗೆ ಹಾಕಬೇಡಿ, ಬೇಳೆ ಕಡಿಮೆ ಹಾಕಿ, ಅದರೊಳಗೆ ಸೌತೆಕಾಯಿ ಇದು ಟೊಮ್ಯಾಟೊ ಅವನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಪೀಪಲ್ ಆರ್ ವೆರಿ ಹ್ಯಾಪಿ. ಈಗ ಅದೊಂದು ಐಟಮ್ ಆಗಿ ಉಳಿದಿತ್ತು. ಆಮೇಲೆ ಇನ್ನೊಂದ್ಸರಿ ನಮ್ಮ ಮನೆಯೊಳಗೆ ಮೊಸರು ಸಾಸಿವೆ ಅಂತ ಮಾಡ್ತೀವಿ. ಓಕೆ, ಟ್ರೈ ಮಾಡಿ ನೋಡೋಣ. ಇಲ್ಲ ಸರ್, ಪ್ಲೇನ್ ಕರ್ಡ್ ಕೊಟ್ಕೊಳ್ಳೋಣ, ಅದು ಸೇಫ್ ಅದು ಅಂತ. ನೀವು ಟ್ರೈ ಮಾಡಿ ನೋಡೋಣ. ಈ ತರಹ ಒಂದಿಷ್ಟು ಎಕ್ಸ್ಪೆರಿಮೆಂಟೇಷನ್, ಯುದ್ಧದ ಎಕ್ಸ್ಪೆರಿಮೆಂಟ್ ಅಲ್ಲದೆ ಇದು ಈ ಯುದ್ಧದ ಎಕ್ಸ್ಪೆರಿಮೆಂಟ್ ಆಗಲಿ.